ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿಯಾಗಿ ಪ್ರಶಸ್ತಿ ಪಡೆದ ಮಹಾದೇವಿ ಕಡಾಡಿಯವರನ್ನು ಸನ್ಮಾನಿಸಿ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶಾಲಾ ಪ್ರಧಾನ ಗುರುಗಳು ಅಭಿನಂದಿಸಿದರು. ಹುಕ್ಕೇರಿ ತಾಲೂಕಿನ ಹೊಸೂರ್ ತೋಟದ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಮಹಾದೇವಿ ಕಡಾಡಿಯವರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿಯಾಗಿ ಆಯ್ಕೆಯಾದುದರಿಂದ ಶಾಲಾ ಆಡಳಿತ ಮಂಡಳಿ ಸದಸ್ಯರು ಮತ್ತು ಪ್ರಧಾನ ಗುರುಗಳು ಅವರನ್ನು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಶ್ರೀಮತಿ ಮಹಾದೇವಿ ಕಡಾಡಿಯವರು ನನಗೆ ನೀಡಿರುವ 5000 ರೂಪಾಯಿಗಳ ಚೆಕ್ ಅನ್ನು ಶಾಲಾ ಸುಧಾರಣೆಗೆ ಆಡಳಿತ ಮಂಡಳಿಗೆ ಚೆಕ್ ಅನ್ನು ಒಪ್ಪಿಸಿದ್ರು. ಕಿರಿಯ ಪ್ರಾಥಮಿಕ ಶಾಲೆ ಹೊಸೂರ್ ತೋಟ ಈ ಶಾಲೆಯಲ್ಲಿ ನಾನು ಬಂದು 6 ವರ್ಷ ಮುಗಿದು 7ನೇ ವರ್ಷ ಸ್ಟಾರ್ಟ್ ಆಗಿದೆ. ಇಲ್ಲಿ ನನ್ನ ಒಂದು ಕಾರ್ಯವೈಖರಿಯನ್ನು ನೋಡಿ ನಮ್ಮ ಮಾನ್ಯ ಡಿಡಿಪಿ ಶ್ರೀಯುತ ಗಜಾನನ್ ಮನ್ನಿಕೇರಿ ಅವರು ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿಯನ್ನು ನನಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಕೊಡಮಾಡಿದ್ದಾರೆ. ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಹಾಗೂ ಈ ನನ್ನ ಶಾಲೆಯ ಎಲ್ಲ ಪಾಲಕರ ವೃಂದಕ್ಕೂ ಹಾಗೂ ನನ್ನ ಪ್ರಧಾನ ಗುರುಗಳಿಗೂ ಹಾಗೂ ನನ್ನ ಈ ಮಕ್ಕಳಿಗೂ ಈ ಪ್ರಶಸ್ತಿ ಲಭಿಸಿದೆ ಅಂತ ನಾನು ಸಂತೋಷದ ಎರಡು ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಹಾಗೆ ನಮ್ಮ ಶಾಲೆ ಸೌಂದರ್ಯೀಕರಣದಿಂದ ಹಿಡಿದು ಶಾಲಾ ಕೈತೋಟದಿಂದ ಹಿಡಿದು ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ಅತಿ ಅಚ್ಚುಕಟ್ಟಾಗಿದೆ ಅಂತ ಇಲ್ಲಿ ನನ್ನ ಒಂದೆರಡು ಮಾತುಗಳಲ್ಲಿ ಹೇಳಿ ನನ್ನ ಶಾಲೆಯ ವರ್ಣನೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ಸಂದರ್ಭದಲ್ಲಿ ಶಾಲಾ ಪ್ರಧಾನ ಗುರುಗಳಾದ ಎಚ್.ಎಲ್. ಪೂಜಾರಿ ಅವರು ಮಾತನಾಡಿದರು. ಈ ಶಾಲೆಗೆ ಈಗಾಗಲೇ ಕೆಲವು ಜಿಲ್ಲಾ ಪ್ರಶಸ್ತಿಗಳು ಲಭಿಸಿವೆ. ಈಗಾಗಲೇ ಹಿಂದೂ ಸಾವಿತ್ರಿಬಾಯಿ ಫುಲೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಿಕ್ಷಕಿಯಾದಂತಹ ಶ್ರೀಮತಿ ಮಾದೇವಿ ಕಡಾಡಿಯವರಿಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಲಭಿಸಿದ್ದು, ಆ ಒಂದು ಪ್ರಯುಕ್ತ ಅನೇಕ ಇಲ್ಲಿ ಶಾಲೆ ಅತ್ಯುತ್ತಮವಾಗಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಾಗ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಮತ್ತು ಶಾಲೆ ಕೈತೋಟ ಸುಂದರೀಕರಣ ಅನೇಕ ರೀತಿಯಿಂದಲೇ ವಿದ್ಯಾಭ್ಯಾಸ ಕಡೆ ಹೆಚ್ಚಿನ ಗಮನ ವಹಿಸಿ ಈ ಶಾಲೆ ಭಾಗದಲ್ಲಿ ಹೆಚ್ಚು ಬೆಳೆಯುತ್ತಿರುವುದನ್ನು ಮನಗಂಡು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲೇ ಅತ್ಯುತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕಿ ಪ್ರಶಸ್ತಿಯನ್ನು ಈ ನಮ್ಮ ಶಾಲೆಗೆ ಲಭಿಸಿದೆ. ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಮಪ್ಪ ವಡ್ರಾಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಭೀಮನಾರ್ ರಾಮಗೋನಟ್ಟಿ, ತಾಲೂಕಾ ಪಂಚಾಯತ್ ಸದಸ್ಯರಾದ ಬಾಳಪ್ಪ ಅಕ್ಕತಂಗಿರ್ಹಾಳ್, ವಿಠಲ್ ರಾಮಗೋನಟ್ಟಿ, ಸಂತೋಷ್ ರಾಮಗೋನಟ್ಟಿ, ಸುಕುಮಾರ್ ರಾಮಗೋನಟ್ಟಿ, ವಿಠಲ್ ಮುಗಳ್ಖೋಡ್ ಹಾಗೂ ಇತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.